ಕಿಂತ ನಿಮ್ಮನ್ನ ಆ ತಾಯಿ ನಿಮ್ ತಾಯಿನ ಬಹಳ ನೆನೆಸ್ತಿದ್ರು ಮೇಡಮ್. ಆ ಎಸ್ ದೇವತೆನೆ ನಿಮ್ಮನ್ನ ಇಂಥ ದೇವತೆಯನ್ನ ಕಳಿಸಿದ್ದಂದ್ರೆ ನಿಮ್ಮ ಆ ತಾಯಿಗೆ ಎಷ್ಟು ಶಕ್ತಿ ಇದ್ದಿರ್ಬೋದು, ಭಗವಂತ ಆ ತಾಯಿಗೆ ಎಷ್ಟು ಶಕ್ತಿ ಕೊಡ್ತಿರ್ಬೋದು ಅಂತ. ಯಾಕಂತಂದ್ರೆ ಇಷ್ಟು ಈಸಿಯಾಗಿ ನಾವು ಕನೆಕ್ಟ್ ಆಗಿವಿ ಅಂತಂದ್ರೆ ಶಕ್ತಿ ಅಂತೂ ಖಂಡಿತ ಇದೆ. ಅದು ಹೆಂಗಂದ್ರೆ ಅದನ್ನ ನೆನೆಸ್ಕೊಂಡ್ರೆ ಸಾಕು, ಒಂದ್ ನಮ್ದು ಏನ್ ಈ ರೇಖೆ ನಾವು ಕಲಿತಾ ಇದ್ದೀವಿ ಈ ಚಕ್ರ, ನಿಮ್ಮ ಮುಖವನ್ನ ನೆನೆಸ್ಕೊಂಡ್ರೆ ಸಾಕು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ನಾವು ಕನೆಕ್ಟ್ ಆಗಿದ್ದೀವಿ. ನನ್ನ ಜೀವನದಾಗ ಹೇಳ್ಬೇಕು ಅಂತಂದ್ರೆ ದಿನ ದಿನ ನಾನು ಚೇಂಜ್ ಆಗ್ತಾ ಇದ್ದೀನಿ, ಮತ್ತೆ ಪ್ರತಿಯೊಂದರಲ್ಲೂ ನನ್ನ ಪ್ರತಿಯೊಂದು ವಾಕ್ಯದಲ್ಲೂ ಒಂದು ಅರ್ಥ ಹುಡುಕ್ತೀನಿ ನಿಮ್ಮ ಒಂದು ಅಷ್ಟು ಒಂದು ಮಾತಿನ ಶಕ್ತಿ ಹೆಂಗೈತಂದ್ರ ಒಂದ್ ವರ್ಡ್ ಅಲ್ಲಿ 1,000 ಅರ್ಥ ಹುಡುಕ್ಬೋದು ನಾವು, ಅಷ್ಟು ಇದೈತೆ ನನಗ. ಪ್ರತಿಯೊಂದು ಮಾತನ್ನು ಬಹಳ ಲಕ್ಷ ಕೊಟ್ಟು ಕೇಳಿದ್ವಿ ಅಂತಂದ್ರ ಇಷ್ಟು ಚೇಂಜ್ ಆಗುತ್ತಲ್ಲ ಮನಸ್ಥಿತಿ, ಅದು ನಿಜ ಅನಿಸುತ್ತೆ. ಬಟ್ ನೀವು ಹೇಳುವಾಗ ಏನೋ ಅನ್ಸಂಗಿಲ್ಲ ನಿಮಗ, ಅದು ಅನ್ಸ್ಲಿಕ್ಕಿಲ್ಲ. ಬಟ್ ನಾವು ಒಳ್ಳೆ ವಿಚಾರ ಮಾಡಿದಾಗ ನೋಡ್ರಿ, ಆಮೇಲೆ ಇನ್ನೊಂದ್ ಏನೋ ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ಆನ್ಲೈನ್ ನಾಗ ಕ್ಲಾಸ್ ಕುಂತು ಕಲಿತಾಗ ನಮ್ದು ಸ್ವಲ್ಪ ಡಿಸ್ಟರ್ಬ್ ಏನಾರ ಆಗಿರ್ತೈತಿ. ಈ ವಿಡಿಯೋ ಏನ್ ಕಳ್ಸ್ಯಾರ ನೋಡ್ರಿ, ಪುನರ್ ಮತ್ತೆ ಏನಾರು ನೋಡಿದ್ವಿ ಅಂತಂದ್ರ ನಾವು ಎಷ್ಟು ಕಲ್ತಿದ್ದು, ನಾವು ಒಂದ್ ಇಷ್ಟು ದಿನ ನಾವು ಕಲೀಲಾರ್ದು ಈ ಒಂದು ಮತ್ತೆ ಹೊಳಿ ಪುನಃ ವಿಡಿಯೋ ನೋಡೋದ್ರಿಂದ ಕಲಿತೀವಿ. ನನಗೆ ಪದೇ ಪದೇ ಮೇಡಮ್ ಅವ್ರದ್ದು ಮಾತು ಕೇಳ್ಬೇಕು, ಆ ಓಡುಗಳನ್ನ ಕೇಳ್ಬೇಕು ಅಂತಂದ್ರೆ ಮತ್ತೆ ಆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ನೋಡ್ತೀನಿ. ಅಷ್ಟು ಕನೆಕ್ಟ್ ಆಗಿದ್ದೀನಿ, ಅಷ್ಟು ಚೇಂಜ್ ಆಗಿದ್ದೀನಿ. ಟ್ರೈನರ್ ಆಗಿ ನಾವು ಈಗ ನನಗ್ ಬೆಸ್ಟ್ ಟ್ರೈನರ್ ಆಗ್ತೀನಿ ಅಂತ ಕಾನ್ಫಿಡೆಂಟ್ ಬಂದಿದೆ ಮೇಡಮ್, ಎಸ್ ಫುಲ್ ಕಾನ್ಫಿಡೆಂಟ್ ಬಂದಿದೆ. ನನಗೆ ಮಾತು ಕೇಳಿದಾಗೆಲ್ಲ ಹೌದು, ನಾನು ಮೇಡಮ್ ಅವರ ಟ್ರೈನರ್, ನನ್ ಮೇಡಮ್ ಅವರ ನನ್ ಗುರು ಮೇಡಮ್ ಅವರು. ನನ್ ಪ್ರತಿಯೊಂದು ನನ್ ಯಾವ್ದಾದ್ರು ಒಂದು ಮೆಡಿಟೇಷನ್ ಮಾಡುವಾಗ ಗುರು ನೆನೆಸ್ರಿ ಅಂತಂದಾಗ ಯಾವ ಗುರುನು ನೆನ್ಪಾಗ್ತಿಲ್ಲ, ಶಾಲೆಗೆ ಕಲಿಸಿದ ಮಾಸ್ಟರ್ ಯಾವ್ದು ನೆನ್ಪಾಗ್ತಿಲ್ಲ ಜೀವನದಾಗ. ತಂದೆ ತಾಯಿ ನೆನೆಸಿದ್ರು ಸಹಿತ ಮೊದ್ಲು ಗುರುವಿನ ಪಾದನೆ ನೆನಪಾಗುತ್ತೆ ಅಂದ್ರೆ ಅಷ್ಟ್ ಮಟ್ಲಿಗೆ ಬದಲಾಗಿದೀವಿ. ಆ ಶಕ್ತಿನ ನಿಮ್ ನಿಮ್ಗೆ ಅನಿಸುತ್ತೆ ಅದು, ನಮ್ಗೆ ನನ್ಗೆ ಆ ಶಕ್ತಿ ಇಲ್ಲ, ನಾನು ಬದಲು ಮಾಡ್ತಿಲ್ಲ, ನಿಮ್ಗೆ ನೀವು ಬದಲಾಗ್ತಿದ್ದೀನಿ ಅಂತ ಹೇಳ್ತಿದ್ರಿ. ಬಟ್ ಆ ಶಕ್ತಿ ನಮಗ್ ಕೊಟ್ಟಿದೆ, ಆ ಎನರ್ಜಿ ನಮಗ್ ಸಿಕ್ಕಿದೆ ನಿಮ್ಮಿಂದ, ಹಂಗಾಗಿ ನಾವು ಬದಲಾಗ್ತಾ ಇದೀವಿ. ಆ ಎನರ್ಜಿ ಸಿಗ್ಬೇಕಾಗಿತ್ತಂದ್ರೆ ಆ ಭಗವಂತನ ಆಶೀರ್ವಾದ ಖಂಡಿತ ನಿಮ್ಗಿದೆ. ಅದಕ್ಕಾಗಿನೇ ಇಷ್ಟೊಂದು ಜನಗಳನ್ನ ಜೀವನ ಚೇಂಜ್ ಮಾಡೋದಕ್ಕೆ ಒಬ್ಬ ಟ್ರೈನರ್ ಆಗಿ ನೀವು ಬಂದಿರಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಟ್ರೈನರ್ ಆಗ್ಬೇಕಾಗಿತ್ತಂದ್ರೆ ಎಲ್ಲರು ಸಾಕಷ್ಟು ಜನ ಸಿಗ್ತಾರೆ, ನಮ್ ಯೂಟ್ಯೂಬ್ ಅಲ್ಲಿ ಸಾವಿರಾರು ಜನ ಮೆಡಿಟೇಷನ್ ಮಾಡೋರು ಸಿಗ್ತಾರೆ, ಮೋಟಿವೇಶನ್ ವಿಡಿಯೋಗಳು ಸಿಗ್ತಾವ. ಅದ್ ಏನಂದ್ರೆ ತಾತ್ಕಾಲಿಕ, ಮನಸ್ಫೂರ್ತಿಯಾಗಿ ಇರಲ್ಲ. ಬೇಕಿದ್ರೆ ಯಾರಾದ್ರೂ ಪರೀಕ್ಷೆ ಮಾಡಿ ನೋಡ್ರಿ, ಅವ್ರದ್ ಏನ್ ಹೇಳ್ಬೇಕಾಗಿರ್ತಿತ್ತು ಅದರಷ್ಟು ಹೇಳ್ತಾರೆ, ಮನಸ್ಫೂರ್ತಿ ಯಾರು ಹೇಳಿಲ್ಲ. ಮೇಡಮ್ ಹೆಂಗ್ ಹೇಳ್ತಾರೆ ಅಂದ್ರ ಮನಸ್ಫೂರ್ತಿ ಎಲ್ಲ ಅನುಭವದ ಮಾತು, ಎಲ್ಲ ಅನುಭವಿಸಿ ಬಂದಿರುವಂತ ಮಾತು ಅದು. ಹಂಗಾಗಿ ನಮ್ಮ ಜೀವನಕ್ಕೆ ಬಹಳ ಕನೆಕ್ಟ್ ಆಗುತ್ತೆ ಮೇಡಮ್ ಅದು. ನನ್ಗೆ ಏನ್ ಹೇಳ್ಬೇಕು ವರ್ಡ್ಗಳ, ಕೆಲವು ವರ್ಡ್ಗಳಲ್ಲಿ ನಾನು ಕವಿ ಆಗ್ಬಿಟ್ಟಿದ್ದೀನಿ, ನನ್ಗೆ ಏನು ಬರಲ್ಲ. ನೀವು ಇಷ್ಟು ಮಾತಾಡೋದನ್ನ ಕಲ್ಸಿರ ಅಂದ್ರೆ ಮೊನ್ನೆ ನಿಮ್ ಬರ್ತಡೇ ದಿನ ಒಂದು ನನ್ ವಾಕ್ಯ ಮಾತಾಡೀನಿ ಮೇಡಮ್, ನನಗೆ ಆಶ್ಚರ್ಯ ಆಗ್ತಿದೆ ನಾನು ಇಷ್ಟು ಚೆನ್ನಾಗಿ ಜೋಡಣೆ ಮಾಡಿದೀನ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಎನರ್ಜಿ, ಅಷ್ಟು ಬುದ್ಧಿ ಬಂದಿದೆ ನಮ್ಗೆ, ಅಷ್ಟು ಅಂದ್ರೆ ಅಷ್ಟು ತಿಳ್ಕೊಂಡಿದೀವಿ, ನಾಲೆಜ್ ಅಷ್ಟು ಸಿಗ್ತಾ ಇದೆ. ನನ್ಗೆ ಏನಾದ್ರೂ ಭಯ ಇತ್ತಂತಂದ್ರೆ ಯಾರ ನಾಲೆಜ್ ಇತ್ತಂದ್ರೆ ಮಾತ್ರ ನಮ್ಗೆ ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮಾತ್ರ ಭಯ ಇರುತ್ತಂತ ಏನ್ ಹೇಳ್ತಿರಲ್ಲ ಅದು ಸತ್ಯ ಇದೆ ಮೇಡಮ್. ಈಗ ಎಷ್ಟು ನಾವು ತಿಳ್ಕೊಳ್ತಾ ಇದೀವಿ ನೋಡ್ರಿ, ಅಷ್ಟು ಕಾನ್ಫಿಡೆಂಟ್ ಬರ್ತಾ ಇದೆ, ಭಯ ಅನ್ನೋದು ಹೋಗ್ತಾ ಇದೆ. ಎಲ್ಲಾದ್ರೂ ಹೋಗ್ಬೇಕಾಗಿತ್ತಂದ್ರೆ ಅದ್ರ ಬಗ್ಗೆ ಮಾತಾಡ್ತೀವಿ ಅನ್ನೋ ಶಕ್ತಿ ಬಂದಿದೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಯಾರು ಆಫ್ಲೈನಿಗೆ ಬಂದಿಲ್ಲ ಅದ್ ಬರುವಂತ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಅಲ್ಲಿ ಭಯ ಓಡಿಸೋದಾಯ್ತು, ನಮ್ಮಲ್ಲಿರುವಂತ ಶಕ್ತಿ ತೋರಿಸೋದಾಯ್ತು, ಆ ಭಗವಂತ ಹೇಗಿದ್ದಾರೆ, ಭಗವಂತನ ಮಾತಾಡ್ಸೋದೇ ಆಯ್ತು, ಅದ್ ಯಾವ ತರ ಮಾತಾಡ್ಸ್ಬೇಕು ಅದನ್ನ ನಂತರ ನಾವು ಕೇಳೋದಕ್ಕಿದೆ. ನಾನ್ ಯಾರು, ನಾನ್ ಯಾಕೆ ಭೂಮಿಗೆ ಬಂದೆ, ಅದನ್ನೆಲ್ಲ ಮಾತಾಡ್ಸ್ಲಿಕ್ಕಿದ್ದಾರೆ. ನಿಮ್ಗೆ ಅದೆಲ್ಲ ಸಿಗುತ್ತೆ ನೋಡಿ, ಅದು 3 ದಿನ ಅಲ್ಲ, ಇಷ್ಟು ದಿನ ನಾವೇನ್ ಕಳ್ಕೊಂಡಿವಿ ಆ 3 ದಿನದಲ್ಲಿ ಸಿಗ್ಬೋದು. ಅದ ನಮ್ಗೆ ಅವತ್ತಿನ ದಿನಕ್ಕೆ ಎಲ್ಲಾನು ಆಗ್ಬಿಡಲ್ಲ, ಬಟ್ ಅದನ್ನ ನಾವು ಪ್ರಯತ್ನ ಮಾಡ್ದಾಗ ಡೈಲಿ ಅದು ಆಗುತ್ತಾ ಹೋಗುತ್ತೆ, ಅದು ಎಲ್ಲರಿಗೂ ಅನುಭವ ಆಗುತ್ತೆ. ಅಫರ್ಮೇಷನ್, ಒಬ್ರು ಸರ್ ಹೇಳ್ತಾ ಇದ್ರು ಅಫರ್ಮೇಷನ್ ಪವರ್ಫುಲ್ ಅಂತ, ಅದು ನಿಜವಾಗ್ಲೂ ಸತ್ಯ ಇದೆ. ಅದ ನಾವು ಏನಾದ್ರೂ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮನಸ್ಫೂರ್ತಿಯಾಗಿ ಅದು ಯಾವತ್ತು ಸಕ್ಸಸ್ ಆಗುತ್ತೆ, ಮತ್ತೆ ಎಲ್ಲರೂ ಸಕ್ಸಸ್ ಆಗ್ತೀವಿ. ಆಫ್ಲೈನ್ ಕ್ಲಾಸ್ ಒಂದ್ಸತಿ ತಗೊಂಡ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಆಮೇಲೆ ನನ್ ಯಾವತ್ತು ಜೀವನ ಪೂರ್ತಿ ನಿಮ್ ಜೊತೆ ಇರಕ್ ಇಷ್ಟಪಡ್ತೀನಿ, ನಮ್ಮನ್ನ ಯಾವತ್ತು ಕೈ ಬಿಡ್ಬಿಡಿ ಅಂತ ನಾನು ಎಲ್ಲರೂ ಇದ್ದಾಗ್ಲೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್.